ಈಗ ಮಾಡಲಿಕ್ಕೆ ಹೊರಟಿದ್ದಾರೆ. ಆದರೆ ನಾನು ಒಂದು ಮಾತನ್ನು ಹೇಳ್ತೇನೆ, ಪೂರ್ಣಿಮಾ ಶ್ರೀನಿವಾಸ್ ಅವರಿಗೆ, ಅವರ ತಂದೆಯವರಿಗೆ ಕಾಂಗ್ರೆಸ್ ಮಾಡಿದ ದ್ರೋಹ, ಅನ್ಯಾಯ ಅದು ಏನಾದರೂ ಅವರಿಗೆ ಅರ್ಥ ಆಗಿದ್ದರೆ ಅಥವಾ ಅದು ಜ್ಞಾಪಕ ಇದ್ದಿದ್ದರೆ ಬಹುಶಃ ಅವರು ಕಾಂಗ್ರೆಸ್ಗೆ ಮತ್ತೆ ಹೆಜ್ಜೆ ಇಡ್ತಾ ಇರಲಿಲ್ಲ. ಅವರಪ್ಪ ಒಬ್ಬ ರೀತಿಯ ಛಲಗಾರ. ಒಂದು ಸಾರಿ ಅವ್ರಿಗೆ ಟಿಕೆಟ್ ಕೊಡಲಿಲ್ಲ, ನನ್ನ ಮರ್ಯಾದೆ ಕಳೆದಿದ್ದಾರೆ ಈ ಪಾರ್ಟಿ ಅಂದ ತಕ್ಷಣ ಒಂದು ಮಾತು ಹೇಳಿದರು. ಅಂಬೇಡ್ಕರ್ ಅವರು ಹೇಳಿದ ಮಾತನ್ನು ನೆನೆಸ್ಕೊಂಡು ಹೇಳಿದರು. ನಾವೆಲ್ಲ ಅವ್ರ ಜೊತೆಯಲ್ಲಿದ್ದವರು. ನಾನು ಮಾತ್ರ ಅಲ್ಲ, ನನ್ನ ಎಕ್ಕಡ, ನನ್ನ ಚಪ್ಪಲಿ ಕೂಡ ಕಾಂಗ್ರೆಸ್ ಬಾಗಿಲಿಗೆ ಹೋಗಲ್ಲ ಇನ್ನು ಮೇಲೆ ಅಂತ ಅವರು ಆವತ್ತೇ ಹೇಳಿದರು. ಆದರೆ ಪೂರ್ಣಿಮಾ ಅವ್ರಿಗೆ ಯಾಕೆ ಅದು ಜ್ಞಾಪಕ ಬರಲಿಲ್ಲ ಅಂತ ನನಗೆ ಗೊತ್ತಿಲ್ಲ. ಭವಿಷ್ಯ ನನಗನ್ನಿಸ್ತಕ್ಕಂಥದ್ದು ಅವ್ರ ಮೇಲೆ ಶ್ರೀನಿವಾಸ್ ಅವ್ರದ್ದು ಬಹಳ ಒತ್ತಡ ಇದೆ. ಯಾಕೆಂತಂದರೆ ರಾಜಕೀಯವಾಗಿ ನಾನು ನೆಲೆ ಕಂಡುಕೊಳ್ಬೇಕು, ಆ ಕಾರಣದಿಂದ ನೀನು ಈ ಪಕ್ಷಕ್ಕೆ ಸೇರಬೇಕು ಅಂತಕ್ಕಂಥ ಒತ್ತಡ ಹಾಕಿದ್ದಾರೆ. ಶ್ರೀನಿವಾಸ್ ಮೇಲೆ ಡಿ ಕೆ ಶಿವಕುಮಾರ್ ಒತ್ತಡ ಹಾಕಿದ್ದಾರೆ. ಹೀಗೆ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನೋಡಿ, ಯಾವುದೇ ಆಗಲಿ ಕೆಲವು ಸಾರಿ ಅವರ ಕೆಲವು ಮಾತುಗಳನ್ನು ನಾವು ಒಪ್ಪಬೇಕಾಗತ್ತೆ. ನಾವು ಎಷ್ಟೇ ರಾಜಕೀಯವಾಗಿ ವಿರೋಧಿಗಳಾಗಿದ್ದರೂ ಕೂಡ ಸಾಂದರ್ಭಿಕವಾದ ಮಾತುಗಳನ್ನು ನಾವು ಒಪ್ಪಬೇಕಾಗ್ತದೆ. ನೇರವಾಗಿ ನಿನ್ನೆ ಒಪ್ಕೊಂಡ್ರು ಅವರು. ಕೃಷ್ಣಪ್ಪನಿಗೆ ನಾನೇ ಟಿಕೆಟ್ ತಪ್ಪಿಸಿದ್ದು, ನಿನ್ನೆ ಒಪ್ಕೊಂಡ್ರು ಅವರು. ಆದರೂ ಇವತ್ತು ನೆನಪು ಮಾಡ್ಕೊಂಡಿದ್ದಾರೆ. ಆದರೆ ಪೂರ್ಣಿಮಾ ಶ್ರೀನಿವಾಸ್ ಅವರು ಇದನ್ನೆಲ್ಲ ತಿಳಿದೂ ಕೂಡ ನಾನು ಕಾಂಗ್ರೆಸ್ಸನ್ನು ತತ್ವ ಒಪ್ಪಿ ಬಂದಿದ್ದೀನಿ ಅಂತ ಹೇಳ್ತಾರಲ್ಲ, ಇದು ಅವರಿಗೆ ಅವರೇ ಮಾಡ್ಕೊಳ್ತಾ ಇರ್ತಕ್ಕಂಥ ವಂಚನೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ನೋಡಿ, ನೋಡಿ ಒತ್ತಡದಲ್ಲಿ ತೀರ್ಮಾನಗಳು ತೆಗೆದುಕೊಳ್ತಕ್ಕಂಥ ಸಂದರ್ಭದಲ್ಲಿ ಸಮಾಧಾನಕ್ಕೆ ಬೆಲೆ ಇಲ್ಲ. ಈಗ ಅವರು ತೀರ್ಮಾನ ತಗೊಂಡ್ಬಿಟ್ಟಿದ್ದಾರೆ. ನಾವು ಯಾರೇ ಸಮಾಧಾನ ಮಾಡೋಕ್ಕೆ ಹೋದರೆ ಅದರ ಅಡ್ವಾಂಟೇಜ್ ತಗೊಳ್ತಾರೆ ಹೊರತು ಅದರಿಂದ ಪ್ರಯೋಜನ ಆಗಲ್ಲ ಅನ್ನೋದು ಎಲ್ರಿಗೂ ಗೊತ್ತು. ಹೋಗೋರನ್ನ ನಾವು ಯಾರೂ ತಡೆಯೋಕ್ಕಾಗೋದಿಲ್ಲ, ಹೋಗಲಿ. ಆದರೆ ಅವರ ನೈತಿಕತೆ ಏನು ಅನ್ನೋದು ಜನರಿಗೆ ಗೊತ್ತಾಗುತ್ತೆ, ಅದಕ್ಕೆ ಜನರು ಉತ್ತರ ಕೊಡ್ತಾರೆ. ಆದರೆ ಪೂರ್ಣಿಮಾ ಒಬ್ಬ ಒಳ್ಳೆ ಹೆಣ್ಣುಮಗಳು. ನಾವು ಅವ್ರ ಬಗ್ಗೆ ಕೆಟ್ಟದಾಗಿ ಯಾವತ್ತೂ ನಾವು ಹಿಂದೆಯೂ ಮಾತಾಡೋದಿಲ್ಲ, ಅವ್ರ ಪಕ್ಷ ಬಿಟ್ಟರು ಅನ್ನೋ ಕಾರಣಕ್ಕೂ ನಾವು ಮಾತಾಡೋದಿಲ್ಲ. ಆದರೆ ಅವರು ತನ್ನ ತಂದೆಗೆ ದ್ರೋಹ ಮಾಡಿದ್ರೇನೋ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ.